ಹಾಯ್, ನಾನು ಸಂದೀಪ್. ನೀವು ನೋಡ್ತಾ ಇರೋ ಆಲ್ ಫಾರ್ ಟೆಕ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವಾಟ್ಸ್ಯಾಪ್ ಮೆಸೇಜಸ್ನ ನೀವು ಹೇಗೆ ಶೆಡ್ಯೂಲ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ವಾಟ್ಸ್ಯಾಪ್ ಮೆಸೇಜಸ್ನ ಶೆಡ್ಯೂಲ್ ಮಾಡ್ಕೋಬೇಕಂದ್ರೆ ಸೊ ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ನ ಹೆಸರು ಬಂದು ಸ್ಕೆಡಿಟ್ ಶೆಡ್ಯೂಲರ್ ಅಂತ. ಈ ಅಪ್ಲಿಕೇಶನ್ ಬಂದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹಾಗೆ ಈ ಅಪ್ಲಿಕೇಶನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದಮೇಲೆ ಸೊ ನೀವು ಈ ಅಪ್ಲಿಕೇಶನಲ್ಲಿ ಫೇಸ್ಬುಕ್ ಅಥವಾ ಜಿಮೇಲ್ನ ಮುಖಾಂತರ ಸೈನ್ ಇನ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಈ ಅಪ್ಲಿಕೇಶನಲ್ಲಿ ವಾಟ್ಸ್ಯಾಪ್ ಬಿಸ್ನೆಸ್ ಮೆಸೇಜಸ್ನ ಶೆಡ್ಯೂಲ್ ಮಾಡ್ಕೋಬೋದು, ನಾರ್ಮಲ್ ಟೆಕ್ಸ್ಟ್ ಮೆಸೇಜಸ್ನ ಶೆಡ್ಯೂಲ್ ಮಾಡ್ಕೋಬೋದು, ಇಮೇಲ್ ಮೆಸೇಜಸ್ನ ಶೆಡ್ಯೂಲ್ ಮಾಡ್ಕೋಬೋದು, ಹಾಗೆ ಫೋನ್ ಕಾಲ್ಸ್ನ ಶೆಡ್ಯೂಲ್ ಮಾಡ್ಕೋಬೋದು, ಹಾಗೆ ಫೇಸ್ಬುಕ್ ಪೋಸ್ಟಸ್ನೂ ಕೂಡ ಶೆಡ್ಯೂಲ್ ಮಾಡ್ಕೋಬೋದು. ಸೊ ನಾನು ಈ ವಿಡಿಯೋದಲ್ಲಿ ವಾಟ್ಸ್ಯಾಪ್ ಮೆಸೇಜಸ್ನ ಹೇಗೆ ಶೆಡ್ಯೂಲ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಆಕ್ಸೆಸಿಬಿಲಿಟಿ ಸೆಟ್ಟಿಂಗಲ್ಲಿ ಈ ಸ್ಕೆಡಿಟ್ ಶೆಡ್ಯೂಲರ್ನ ಸರ್ವಿಸ್ನ ಎನೇಬಲ್ ಮಾಡ್ಕೊಳ್ಳಿ. ಸರ್ವಿಸ್ನ ಎನೇಬಲ್ ಮಾಡ್ಕೊಂಡಾದಮೇಲೆ ಸೊ ನೀವು ಯಾರಿಗೆ ಮೆಸೇಜಸ್ನ ಶೆಡ್ಯೂಲ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವ್ರನ್ನ ಈ ಪ್ಲಸ್ ಐಕಾನ್ನ ಮುಖಾಂತರ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸೊ ನಿಮಗೆ ಈ ಅಪ್ಲಿಕೇಶನ್ ವಾಟ್ಸಪ್ಗೆ ಡೈರೆಕ್ಟಾಗಿ ಕರ್ಕೊಂಡೋಗುತ್ತೆ. ಸೊ ನೀವು ವಾಟ್ಸಪ್ಪಲ್ಲಿ ಯಾರು ಕಾಂಟ್ಯಾಕ್ಟ್ಸ್ಗೆ ಶೆಡ್ಯೂಲ್ ಮಾಡಬೇಕೋ ಅವ್ರ ಕಾಂಟ್ಯಾಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ಕೆಡಿಟ್ ಶೆಡ್ಯೂಲರ್ ಆ್ಯಪ್ಗೆ ವಾಪಸ್ ಬಂದು ಮೆಸೇಜಸ್ನ ಟೈಪ್ ಮಾಡ್ಕೊಳ್ಳಿ. ಸೊ ನೀವು ಏನು ಮೆಸೇಜಸ್ನ ಕಳಿಸ್ಬೇಕು ಅಂದ್ಕೊಂಡಿರೋ ಆ ಮೆಸೇಜ್ನ ಟೈಪ್ ಮಾಡ್ಕೊಳ್ಳಿ. ಸೊ ನೀವು ಇದರಲ್ಲಿ ಫೋಟೋಸ್, ವೀಡಿಯೋಸ್ ಆಗಿ ಆಡಿಯೋ ಫೈಲ್ಸ್ನೂ ಕೂಡ ಶೆಡ್ಯೂಲ್ ಮಾಡ್ಕೋಬೋದು. ಹಾಗೆ ನೀವು ಈ ಮೆಸೇಜಸ್ನ ಎಷ್ಟು ದಿನ ಶೆಡ್ಯೂಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ದಿನ ಈ ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇವೆಲ್ಲ ಆದಮೇಲೆ ಈ ಐ ಅನ್ನೋ ಮೆಸೇಜ್ನ ನೀವು ಯಾವ ದಿನ ಯಾವ ಟೈಮ್ಗೆ ಶೆಡ್ಯೂಲ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಆ ದಿನ ಅಥವಾ ಟೈಮ್ನ ಶೆಡ್ಯೂಲ್ನ ಆಪ್ಷನ್ನ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಮತ್ತು ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲ್ಗಡೆ ಕಾಣ್ತಿರೋ ಟಿಕ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಅಪ್ಲಿಕೇಶನ್ ಕೇಳ್ತಿದೆ ನಿಮ್ಮ ಸ್ಕ್ರೀನ್ ಲಾಕ್ನ ಡಿಸೇಬಲ್ ಮಾಡ್ಕೊಳ್ಳಿ ಅಂತ. ಸೊ ನಾನಾದರೂ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಇಗ್ನೋರ್ ಅಟ್ ಓನ್ ರಿಸ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಈ ವಾಟ್ಸ್ಯಾಪ್ ಮೆಸೇಜ್ ಶೆಡ್ಯೂಲ್ ಆಗಿದೆ. ಸೊ ಇವಾಗ ನಾನು ತೋರಿಸ್ತೀನಿ ಪೆಂಡಿಂಗ್ ಒಳಗಡೆ ಹೋಗಿ. ಸೊ ನೀವು ಇವಾಗ ನೋಡ್ಬೋದು ಈ ಮೆಸೇಜ್ ಬಂದು ಫ್ರೈಡೇ March 6, 2:57 PM ಶೆಡ್ಯೂಲ್ ಆಗಿದೆ. ಸೊ ಹಾಗೆ ಈ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ಈ ವಿಡಿಯೋನ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಫಾ ಟೆಕ್ ಕನ್ನಡ.